ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪಾತಂಜಲ ಯೋಗದ ನಾಲ್ಕನೇ ಅಂಗ ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡೋದು ಯಾಕೆ? ಪ್ರಾಣಾಯಾಮ ಅಂತಂದ್ರೆ ಸಾಮಾನ್ಯ ನಮ್ಮ ಶರೀರದಲ್ಲಿ ಪಂಚ ಪ್ರಾಣಗಳು ಅಂತ ನಾವು ಹೇಳ್ತೇವೆ, ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅಂತ. ಅವುಗಳ ಪ್ರಕ್ರಿಯೆ ಏನು ಅಂತ ನೋಡೋಣ. ಪ್ರಾಣ, ದಿಸ್ ಇಸ್ ದ ಫಸ್ಟ್ ಅಂಡ್ ಮೇನ್ ಆಫ್ ದ ಫೈವ್ ಪ್ರಾಣಾಸ್ ಅಂಡ್ ಫಂಕ್ಷನ್ಸ್ ಬಿಟ್ವೀನ್ ದ ಥ್ರೋಟ್ ಅಂಡ್ ದ ಡಯಫ್ರಾಮ್. ಆಲ್ ಆರ್ಗನ್ಸ್ ಆಫ್ ದ ಥೋರಾಕ್ಸ್ ಇನ್ಕ್ಲೂಡಿಂಗ್ heart and lungs are maintained by prana. The basic function of respiration and pumping of heart is controlled by prana. Prana can be thought of as moving upward. Prana vayu antandre gantala matu diaphragm antaradu vage olage adara naduve kelasa maduvanta ondu prana vayu idu pancha prana galalli modalane idu prana vayu tarasanta ella organs anna angashayagalanna idu niyantrana madutte anta including heart hrudaya matu lungs puppusa ಇವುಗಳನ್ನು ಕೂಡ ಪ್ರಾಣ ರೆಸ್ಪಿರೇಟರಿ ಅಂದರೆ ಶ್ವಾಸೋಚ್ಛ್ವಾಸ ಕ್ರಿಯೆ ಈ ಒಂದು ಕೆಲಸವನ್ನು ಪ್ರಾಣ ಮಾಡುತ್ತೆ. ಎರಡನೇದು ಅಪಾನ. ಅಪಾನ ಇಸ್ ದ ಸೆಕೆಂಡ್ ಆಫ್ ದ ಫೈವ್ ಪ್ರಾಣಸ್ ಅಂಡ್ ಇಸ್ ಪ್ರೈಮರಿಲಿ ರೆಸ್ಪಾನ್ಸಿಬಲ್ ಫಾರ್ ಎಲಿಮಿನೇಷನ್. ಕಂಟ್ರೋಲ್ಸ್ ಆರ್ಗನ್ ಸಿಚುವೇಟ್ ಬಿಟ್ವೀನ್ ದ ನೇವಲ್ ಅಂಡ್ ದ ಪೆರಿನಿಯಮ್ ಇನ್ಕ್ಲೂಡಿಂಗ್ ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್, ಕಿಡ್ನೀಸ್, ಯೂರಿನರಿ ಸಿಸ್ಟಮ್ ಅಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್. ಎಲಿಮಿನೇಷನ್ ಆಫ್ ವೇಸ್ಟ್ ಅಂಡ್ ಫೀಸಸ್, ಗ್ಯಾಸ್ ಅಂಡ್ ಯೂರಿನ್ ಈಸ್ ಡನ್ ಬೈ ಅಪಾನ್ ವಾಯು. ಆಲ್ಸೋ ಇಜಾಕ್ಯುಲೇಷನ್ ಆಫ್ ಫ್ರಮ್ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಫಾರ್ ವುಮನ್ ಅಂಡ್ ಎಕ್ಸ್ಪಲ್ಷನ್ ಆಫ್ ಫೀಟಸ್ ಡ್ಯೂರಿಂಗ್ ಚೈಲ್ಡ್ ಬರ್ತ್ ಇಸ್ ಡನ್ ಬೈ ಅಪಾನ ವಾಯು. ಅಪಾನ ವಾಯು ಫ್ಲೋಸ್ ಡೌನ್ವರ್ಡ್ಸ್ ಅಂಡ್ ಸ್ಟಿಮ್ಯುಲೇಟ್ಸ್ ದ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ವೇಸ್ಟ್. ಡಿಸ್ಟರ್ಬೆನ್ಸಸ್ ಇನ್ ಅಪಾನ ವಾಯು ಕ್ಯಾನ್ ಕಾಸ್ ಕಾನ್ಸ್ಟಿಪೇಷನ್, ಡೈರಿಯಾ, ಫೈಲ್ಸ್ ಎಟ್ಸೆಟ್ರಾ. ಅಪಾನ ವಾಯು ನಮ್ಮ ಶರೀರದ ವೇಸ್ಟ್ ಎಮೆನ್ಮೆಂಟ್ ಅಂತಂದ್ರೆ ಹೊರಗೆ ಹಾಕುವ ಕ್ರಿಯೆಯನ್ನೆಲ್ಲ ನೆರವೇರಿಸುತ್ತೆ. ಸಾಮಾನ್ಯವಾಗಿ ನಾವು ನಮ್ಮ ಶರೀರದಲ್ಲಿ ಜೀರ್ಣವಾಗಿ ಶೇಷ ಭಾಗವಾಗಿ ಉಳ್ಕೊಂಡಂತ ಜೀರ್ಣವಾಗದ ವಸ್ತುಗಳು, ಬೆಳೆದ ಶರೀರಕ್ಕೆ ಬೆಳೆದಂತಹ ವಸ್ತುಗಳು, ತರದ ವಸ್ತುಗಳು ಅಪಾನವಾಯುವಿನಿಂದ ಹೊರಹಾಕಲ್ಪಡುತ್ತವೆ. ಅಪಾನವಾಯು ಮುಖ್ಯವಾಗಿ ಹಲವು ವಿಧದ ಶರೀರಕ್ಕೆ ಬೆಳೆದು ಹೋಗಿರುವಂತಹ ಟಾಕ್ಸಿನ್ಸು ಮತ್ತು ಗ್ಯಾಸ್ ಇದನ್ನೆಲ್ಲ ಹೊರಗಡೆ ಹಾಕುವಂತಹ ಕೆಲಸವನ್ನು ಮಾಡುತ್ತೆ. ಮತ್ತು ವೀರ್ಯವನ್ನು ಹೊರಹಾಕುವಂಥದ್ದು ಅಥವಾ ಮಹಿಳೆಯರಲ್ಲಿ ಮಾಸಿಕ ಋತುಸ್ರಾವ, ಮಕ್ಕಳ ಹುಟ್ಟುವಿಕೆ ಇದಕ್ಕೆಲ್ಲ ಅಪಾನವಾಯು ಸಹಕಾರಿಯಾಗಿದೆ. ಇದು ಕೆಳಮುಖದ ಚಲನೆಯನ್ನು ಹೊಂದಿದೆ. ಇದರಲ್ಲಿ ವ್ಯತ್ಯಾಸವಾದರೆ ಸಾಮಾನ್ಯವಾಗಿ ಮಲಬದ್ಧತೆ ಅಥವಾ ಡಯೋರಿಯಾ, ಮೂಲವ್ಯಾಧಿ ಈ ಥರದ ಕಾಯಿಲೆಗಳನ್ನು ಕಾಣಬಹುದು. ಮೂರನೇದು ವ್ಯಾನ. ವ್ಯಾನವಾಯು ಪರ್ವೇಡ್ಸ್ ದ ಎಂಟೈರ್ ಬಾಡಿ. ಇಟ್ ಇಸ್ ವ್ಯಾನವಾಯು ದಟ್ ಕ್ಯಾರೀಸ್ ದ ನ್ಯೂಟ್ರಿಯಂಟ್ಸ್ ನೀಡೆಡ್ ಟು ಎವ್ರಿ ಸೆಲ್ ಆಫ್ ದ ಬಾಡಿ. ದ ನ್ಯೂಟ್ರಿಯಂಟ್ಸ್ ಆರ್ ಕ್ಯಾರೀಡ್ ವಯ ಬ್ಲಡ್ ಫ್ಲೋ ಅಂಡ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಟು ರೀಚ್ ಆಲ್ ದ ಆರ್ಗನ್ಸ್. ವೆನೆವರ್ ದರ್ ಇಸ್ ಎ ಶಾರ್ಟೇಜ್ ಆಫ್ ಎನರ್ಜಿ ಇನ್ ಎನಿ ಪಾರ್ಟ್ ಆಫ್ ದ ಬಾಡಿ, ವ್ಯಾನವಾಯು ಇಮಿಡಿಯೇಟ್ಲಿ ಸೆಂಡ್ಸ್ ದ ರಿಕ್ವೈರ್ಡ್ ನ್ಯೂಟ್ರಿಯಂಟ್ಸ್ ಟು ದ ಸೆಲ್ಸ್ ಟು ಪ್ರೊಡ್ಯೂಸ್ ದ ಎನರ್ಜಿ. ಇಟ್ ಈಸ್ ಲೈಕ್ ಎ ಡೈನಾಮಿಕ್ ರಿಸರ್ವ್ ಸ್ಟೋರ್ ಆಫ್ ಎನರ್ಜಿ ಅವೈಲಬಲ್ ಟು ದ ಹೋಲ್ ಬಾಡಿ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಮಸ್ಕ್ಯುಲರ್ ಮೂವ್ಮೆಂಟ್ಸ್ ಅಂಡ್ ಕ್ಯಾರಿಯಿಂಗ್ ದ ಸೆನ್ಸರಿ ಅಂಡ್ ಮೋಟರ್ ಇಂಪಲ್ಸಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಇಟ್ ಆಲ್ಸೋ ಕಾಸಸ್ ಪರ್ಸ್ಪಿರೇಷನ್ ಫ್ರಮ್ ದ ಸ್ಕಿನ್. ಗೋಸ್ ಫ್ಲೆಶ್ ಕಾಸ್ಡ್ ಬೈ ಕೋಲ್ಡ್ ಆರ್ ಫ್ರೈಟ್ ಆಲ್ಸೋ ಕಮ್ಸ್ ಅಂಡರ್ ದ ಜುರಿಸ್ಡಿಕ್ಷನ್ ಆಫ್ ವ್ಯಾನವಾಯು. ವ್ಯಾನವಾಯು ಸಾಮಾನ್ಯವಾಗಿ ಶರೀರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರೋಟೀನು ಮತ್ತು ಇನ್ನಿತರ ಜೀವಕೋಶಗಳಿಗೆ ಬೇಕಾದಂತಹ ಆಹಾರವನ್ನು ಸರಬರಾಜು ಮಾಡುವ ಅದೊಂದು ದೊಡ್ಡ ಸ್ಟೋರ್, ಒಂದು ಮಳಿಗೆ ತರ. ಅದರೊಳಗೆ ಸದಾ ಇಡೀ ಶರೀರದ ಯಾವುದೇ ಭಾಗದ ಜೀವಕೋಶ ಆಹಾರದ ಬೇಡಿಕೆಯನ್ನು ಸಲ್ಲಿಸಿದರೂ ಕೂಡ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಆಹಾರವನ್ನು ಒದಗಿಸುವಂತಹ ಕೆಲಸವನ್ನು ವ್ಯಾನವಾಯು ಮಾಡುತ್ತದೆ. ಇದು ಅದರ ಪ್ರಮುಖ ಕೆಲಸ. ಇದು ದೇಹದ ಎಲ್ಲ ಭಾಗದಲ್ಲೂ ಸುತ್ತ ಹಾಕುತ್ತಾ ಈ ಆಹಾರ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೆ. ಸ್ನಾಯುಗಳ ಚಲನವಲನಕ್ಕೆ ಕಾರಣವಾಗುತ್ತೆ. ಉದಾನವಾಯು. ಉದಾನವಾಯು ಫಂಕ್ಷನ್ಸ್ ಅಬೌವ್ ದ ಥ್ರೋಟ್ ಫೇಸ್ ಹೆಡ್ ರೀಜನ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಸೆನ್ಸರಿ ಆರ್ಗನ್ಸ್ ಅಂಡ್ ಫಂಕ್ಷನಿಂಗ್ ಆಫ್ ದ ಬ್ರೈನ್. ಅಪಾರ್ಟ್ ಫ್ರಮ್ ದಟ್ ಇಟ್ ಕಂಟ್ರೋಲ್ಸ್ ದ ಆರ್ಗನ್ಸ್ ಆಫ್ ಮೂವ್ಮೆಂಟ್ ಇನ್ಕ್ಲೂಡಿಂಗ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಉದಾನವಾಯು ಗಂಟ್ಲು, ಮುಖ ಮತ್ತು ತಲೆಯ ಭಾಗದಲ್ಲಿ ಇದರ ಓಡಾಟ. ಇದು ಯಾವುದಕ್ಕೆ ಜವಾಬ್ದಾರಿ ಅಂತಂದರೆ ಸೆನ್ಸರಿ ಆರ್ಗನ್ಸ್ ಅಂತ ನಾವೇನು ಕರಿತೀವಿ, ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು ಇದು ನೋಡಿಕೊಳ್ಳುತ್ತೆ. ಇದು ಆ ಅವಯವಗಳು, ಆ ಇಂದ್ರಿಯಗಳ ಮೂವ್ಮೆಂಟನ್ನು ಕೂಡ ಜೊತೆಗೆ ಕೈಕಾಲುಗಳ ಚಲನವಲನ ಅದನ್ನು ಉದಾನವಾಯು ನಿರ್ವಹಿಸುತ್ತದೆ. ಸಮಾನವಾಯು. ಸಮಾನವಾಯು ಆಪರೇಟ್ಸ್ ಬಿಟ್ವೀನ್ ದ ನೇವಲ್ ಆ್ಯಂಡ್ ದ ಡಯಫ್ರಾಮ್. ಇಟ್ ಕಂಟ್ರೋಲ್ಸ್ ದ ಫಂಕ್ಷನ್
of organs like stomach, liver, pancreas, spleen, small and large intestine. Samana Vayu travels sideways. Samana Vayu is the prana that is responsible for digestion and assimilation of nutrients into the body. Disturbance of the Samana Vayu can cause indigestion and other stomach disorders. ಈ ಸಮಾನ ವಾಯು ಇದರ ವ್ಯಾಪ್ತಿ ಎಲ್ಲಿ ಅಂತಂದ್ರೆ ಹೆಚ್ಚಾಗಿ ಹೊಕ್ಕುಳದಿಂದ ಇದು ಹೊಟ್ಟೆ ಬೇರೆ ಬೇರೆ ಗ್ರಂಥಿಗಳು ಮೇಧೋಜೀರಕದಂತ ಗ್ರಂಥಿಗಳು ದೊಡ್ಡ ಕರಳು ಸಣ್ಣ ಕರಳು ಇಲ್ಲೆಲ್ಲ ಇದರ ವ್ಯಾಪ್ತಿಗೆ ಸಂಬಂಧಿಸಿದ್ದು. ಸಮಾನವಾಯು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಮತ್ತು ಆಹಾರ ಹೀರಿಕೊಳ್ಳಬೇಕು ಅಂದ್ರೆ ರಕ್ತಗತವಾಗುವುದು ಅಂತ ಹೇಳ್ತಾರಲ್ಲ, ಆಹಾರ ಜೀರ್ಣ ಆದ ನಂತರ ರಕ್ತವಾಗಿ ಮಾರ್ಪಾಟಾಗುವುದು, ಗ್ಲೂಕೋಸ್ ಆಗಿ ಮಾರ್ಪಾಟಾಗಿ ರಕ್ತದೊಳಗೆ ಸೇರುವಂತಹ ಒಂದು ಪ್ರಕ್ರಿಯೆವರೆಗೆ ಇದರ ಜವಾಬ್ದಾರಿ. ಇದರಲ್ಲಿ ವ್ಯತ್ಯಯವಾದರೆ ಅಜೀರ್ಣ ಮತ್ತು ಬೇರೆ ಬೇರೆ ಹೊಟ್ಟೆಯ ತೊಂದರೆ ನಮಗೆ ಕಾಣಿಸಿಕೊಳ್ಳುತ್ತದೆ. ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ, ಕಪಾಲಭಾತಿ, ಸೂರ್ಯಭೇದನ, ಚಂದ್ರಭೇದನ, ಉಜ್ಜಾಯಿ ಈ ರೀತಿಯ ಸುಮಾರು 9 ಅಧಿಕ ಪ್ರಾಣಾಯಾಮ ಪದ್ಧತಿಗಳನ್ನು ರೂಪಿಸಿದ್ದಾರೆ. ಗುರುಮುಖದಲ್ಲಿ ಕಲಿತುಕೊಳ್ಳಬೇಕು. ಮಾನವ ಶರೀರದ ಹಲವಾರು ಕಾಯಿಲೆಗಳಿಗೆ ಪ್ರಾಣಾಯಾಮವು ಉತ್ತರದಾಯಿತ್ವವನ್ನು ಹೊಂದಿದೆ. ಬೇರೆ ಬೇರೆ ಪ್ರಾಣಾಯಾಮಗಳನ್ನು ಮಾಡುವುದರಿಂದ ಬೇರೆ ಬೇರೆ ಪರಿಣಾಮಗಳನ್ನು ಕಂಡುಕೊಳ್ಳಬಹುದು. ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅನುಭವಿಕರು ಬೇರೆ ಬೇರೆ ಪ್ರಯೋಗಗಳನ್ನು ನಡೆಸಿ ಇದರಿಂದ ಪರಿಣಾಮ ಸಿಗುತ್ತದೆ ಎನ್ನುವುದನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಪ್ರಾಣಾಯಾಮಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಅಳವಡಿಸಿಕೊಳ್ಳುವುದರಿಂದ ಜೀವನದಲ್ಲಿ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಬಹುದು ಮತ್ತು ಇರುವ ಕಾಯಿಲೆಗಳನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರ.